ಸೌಲಭ್ಯಗಳಿಲ್ಲ, ಪಾಠ ಮಾಡೋದಕ್ಕೆ ಶಿಕ್ಷಕರಿಲ್ಲ, ಶೌಚಾಲಯ ಅಂತೂ ಮೊದಲೇ ಇಲ್ಲ. ಕಲಬುರಗಿ ಜಿಲ್ಲೆಯ ಯಡ್ರಮ್ಮಿ ತಾಲೂಕಿನ ಮಾಣಶಿವಣಗಿ ಸರ್ಕಾರಿ ಹಿರಿಯ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಸಮಸ್ಯೆ ಎದುರಾಗಿದ್ದು, ಈ ಸಮಸ್ಯೆಯನ್ನು ಸರಿಪಡಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರ ಕಾರ್ಯದರ್ಶಿಯಾದ ಸಾಹೇಬ್ ಗೌಡ ದೇಸಾಯಿ ಹಾಗೂ ಮಾಣಶಿವಣಗಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಇಂದು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶಾಂತಪ್ಪ ಹುಲ್ಕಲ್ ರವರಿಗೆ ಶಾಲೆಯ ಸಮಸ್ಯೆ ಬಗ್ಗೆ ಮತ್ತು ರಜೆ ಮುಗಿದರೂ ಸಹ ಶಾಲೆಗೆ ಹಾಜರಾಗದ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಕರುವೆ ಅಧ್ಯಕ್ಷರ ಕಾರ್ಯದರ್ಶಿಗಳಾದ ಸಾಹೇಬ್ ಗೌಡ ದೇಸಾಯಿ ಅವರು, ಈ ಮಾಣಶಿವಣಗಿ ಶಾಲೆಯು ಬಹಳಷ್ಟು ವಿದ್ಯಾರ್ಥಿಗಳನ್ನೊಳಗೊಂಡಿದ್ದು ಇಲ್ಲಿನ ಶಿಕ್ಷಕರ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲಿದೆ. ಈ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರುಗಳಲ್ಲಿ ಇಬ್ಬರು ಶಿಕ್ಷಕರು ಬಡ್ತಿ ಹೊಂದಿ ಬೇರೆ ಶಾಲೆಗೆ ಹೋಗಿರುತ್ತಾರೆ ಮತ್ತು ಇದೇ ಶಾಲೆಯ ಆಂಗ್ಲ ಭಾಷೆಯ ಶಿಕ್ಷಕರಾದ ಶ್ರೀ ಮಲ್ಲಿಕಾರ್ಜುನ್ ಕೊಣಸಿರಿಸಿಗೆ ಅವರು ಮಾಣಶಿವಣಗಿ ಶಾಲೆಯಿಂದ ಬೇರೆ ಶಾಲೆಗೆ ನಿಯೋಜನೆ ಮೇರೆಗೆ ಹೋಗಿ 3 ವರ್ಷಗಳೇ ಕಳೆದರೂ ಸಹ ನಿಯೋಜನೆಗೊಂಡಿರುವ ಶಿಕ್ಷಕರನ್ನ ಮೂಲ ಸ್ಥಳಕ್ಕೆ ಕರೆತರುವ ಕೆಲಸ ಯಾವ ಅಧಿಕಾರಿಗಳು ಇಲ್ಲಿಯವರೆಗೂ ಮಾಡಿಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ಮಾತೃಭಾಷೆ ಎಷ್ಟು ಪ್ರಾಮುಖ್ಯತೆಯಾಗಿದೆಯೋ ಅಷ್ಟೇ ಅದೇ ರೀತಿ ಆಂಗ್ಲ ಭಾಷೆಯು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಹಾಗಾಗಿ ನಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ನಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿಯುತ್ತಾರೆ ಎನ್ನುವ ಉದ್ದೇಶದಿಂದ ನಿಯೋಜನೆಗೊಂಡಿರುವ ಶಿಕ್ಷಕರನ್ನ ಮೂಲ ಸ್ಥಳಕ್ಕೆ ವಾಪಸ್ಸು ಕರೆತರಬೇಕು. ಜೊತೆಗೆ ಶಾಲೆಯ ಶಿಕ್ಷಕರಾದ ಕೆಂಚಪ್ಪ ಸರ್ ಅವರು ತಮ್ಮ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಶಾಲೆಗೆ ದಿನಾಂಕ 1/9/2020 ರಜೆ ಪಡೆದಿದ್ದರು. ದಿನಾಂಕ 1/9/2020 ದಿನಾಂಕ 14/9/2020 ರಜೆ ಮಂಜೂರಾಗಿದೆ. ಆದರೆ ದಿನಾಂಕ 18/9/2020 ಅಂದರೆ ರಜೆ ಅವಧಿ ಮುಗಿದು 4 ದಿನಗಳು ಕಳೆದರೂ ಸಹ ಶಾಲೆಯ ಶಿಕ್ಷಕರಾದ ಕೆಂಚಪ್ಪನವರು ಕ್ಯಾರೆ ಎನ್ನುತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ರಜೆ ಪತ್ರವನ್ನು ನಾವು ಇಲಾಖೆ ವತಿಯಿಂದ ಪಡೆದಿರುತ್ತೇವೆ. ಇದರ ಬಗ್ಗೆ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಶಾಲೆಯಲ್ಲಿರುವ ಶೌಚಾಲಯ ಕಾಮಗಾರಿ ಸರಿಯಾಗಿ ಪೂರ್ಣಗೊಂಡಿಲ್ಲ, ಶೌಚಾಲಯದ ನಿರ್ಮಾಣ ಕಾರ್ಯ ಅರ್ಧಕ್ಕೆ ನಿಂತು ಹೋಗಿದೆ. ಹಾಗಾಗಿ ತಾವುಗಳು ಇದನ್ನು ಪರಿಶೀಲಿಸಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಮತ್ತು ತಾಲೂಕಿನಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು. ಅದರಾಗಿರುವ ಮಾರಕ ರೋಗ ಅನ್ನತಕ್ಕಂಥದ್ದು ಕರೋನಾದಿಂದ ನಾವು ಒದ್ದಾಡ್ತಾ ಇದ್ದೀವಿ. ಅಂತ ಒದ್ದಾಡ ಸಂದರ್ಭದಲ್ಲಿ ಕೂಡ ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಂಪೂರ್ಣವಾಗಿ ಬಾಗಿಲು ಮುಚ್ಚವ. ನಾವು ಈಗ ನೆಚ್ಚಿಕೊಂಡಿದ್ದೇ ಸರ್ಕಾರಿ ಶಾಲೆ ಅಲ್ವಾ, ಅಂತ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ಇಂಗ್ಲಿಷ್ ಬೋಧನೆ ಮಾಡತಕ್ಕಂಥ ಶಿಕ್ಷಕರು ಇದ್ರೂ ಕೂಡ ಅವ್ರಿಗೆ ಡೆಪ್ರೆಷನ್ ಮ್ಯಾಗ ಕೋಣ ಸಿರಿಸಿಗೆ ವರ್ಗಾವಣೆ ಮಾಡ್ಯಾರ. ಹಿಂಗಾದ್ರೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಸಚಿವರು ಹೇಳ್ತಾರ, ಆದರೂ ಜಿಲ್ಲಾಧಿಕಾರಿ ಇದು ಜಿಲ್ಲೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳ್ತಾರ, ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳ್ತಾರ, ನಾವು ಹಾಂಗೆ ಮಾಡ್ತೀವಿ, ನಿಮ್ಮ ಮಕ್ಕಳು ಕಲಿಸ್ರಿ, ಶಾಲೆಗೆ ಕಳಿಸ್ರಿ, ಶಾಲೆಗೆ ಕಳಿಸ್ರಿ ಅಂತ ಹೇಳ್ತಾರೆ. ಶಾಲೆಗೆ ಕಳಿಸಿದ್ರೆ ಇಂಥ ಪರಿಸ್ಥಿತಿ ಅಂದ್ರೆ ನಾವು ಎಲ್ಲಿಗೆ ಹೋಗಬೇಕು? ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವು ತೆರೆದ್ರೆ ಮತ್ತೆ ನಾವು ಒಂಥರ ಅವು ಖಾಸಗಿ ಇವ್ರದ್ದು ಮುಂಡಾ ಮೋಸ್ಟ್ ಅಂತೇಳಿ ನಾವು ಅಲ್ಲಿಗರೆ ನಮ್ಮ ಮಕ್ಕಳು ಕಳಿಸ್ತೀವಿ, ಅವನು ಬಂದವ. ಈ ಕಡೆ ಈ ಗೌರ್ಮೆಂಟ್ ಸರ್ಕಾರಿ ಶಾಲೆ ಕಳಿಸಿದ್ರು ಶಾಲೆ ಪರಿಸ್ಥಿತಿ ಹಿಂಗದ. ಅದಕ್ಕೆ ಒಂದು ಕಠಿಣವಾದಂಥ ನಿರ್ಧಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಅಧಿಕೃತವಾಗಿ ಬರವಣಿಗೆ ಮೂಲಕ ನಾವು ಒಂದು ಪತ್ರವನ್ನು ಕೊಟ್ಟೀವಿ. ಶಾಲಾ ಸುಧಾರಣಾ ಸಮಿತಿ ವತಿಯಿಂದ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕದಿಂದ ಒಂದು ಮನವಿ ಕೊಟ್ಟಿವಿ. ಆ ಮನವಿಗೆ ಸ್ಪಂದಿಸದೇ ಇದ್ರೆ 7 ದಿನ ನಾವು ಸಮಯಾವಕಾಶ ಕೊಟ್ಟಿವಿ. ಹಾಗೂ ಹಲವಾರು ಕಟ್ಟಡಗಳಲ್ಲಿ ಅರೆ ಬರೆಯವನ್ನು ಕಟ್ಟಿ ಸಂಪೂರ್ಣವಾದ ಒಂದು ಬಿಲ್ಲನ್ನು ಎತ್ತುವಂಥ ಕಾರ್ಯ ಅಲ್ಲಿ ನಡೆದಿದೆ. ಅದರ ಬಗ್ಗೆ ತನಿಖೆ ಆಗ್ಬೇಕಂತೇಳಿವಿ. ತನಿಖಾಧಿಕಾರಿಗಳನ್ನು ಇವತ್ತು ನೇಮಕ ಮಾಡ್ತೀವಿ. ಆ ನೇಮಕ ನಂತರ ತನಿಖಾಧಿಕಾರಿಗಳು ಇವತ್ತು ಅಥವಾ ನಾಳೆ ಬಂದು ತನಿಖೆಯನ್ನು ಕೈಗೆತ್ತಿಕೊಂಡು ತಪ್ಪಿಸಿದ ಅಧಿಕಾರಿಗಳಿಗೆ ಒಂದು ಕಠಿಣವಾದ ಒಂದು ಶಿಕ್ಷೆಯನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮಗೆ ಕೊಟ್ಟಾರ. ಅದರ ಪ್ರಯುಕ್ತವಾಗಿ ನಾವು 7 ದಿನ ಕಾಯುವಂಥ ಒಂದು ಕೆಲಸ ಮಾಡ್ತೀವಿ ಆಯಿತು. ಹಾಗೂ ಒಂದು ನಮ್ಮ ಕರವೇ ಸಂಘಟನೆ ಆಗಿರ್ಬೋದು, SDMC ಶಾಲಾ ಸುಧಾರಣಾ ಸಮಿತಿಯ ಒಂದು ತಾಳ್ಮೆಯನ್ನು ಯಾವತ್ತೂ ಪರೀಕ್ಷಿಸಬೇಡಿ. ಯಾಕಂದರೆ ನಾವು ರೈತರಿಗೆ ನಾವು ಮುಗ್ಧತೆ ಒಂದು ನಾವು ಎಷ್ಟು ಪ್ರದರ್ಶನೆ ಮಾಡಬೇಕು ಅಷ್ಟು ಮಾಡ್ತೀವಿ. ಅದು ಮೀರ್ತು ಅಂದ್ರೆ ನಾವು ಕಾನೂನನ್ನು ಕೈಗೆತ್ತುಕೋಂಥ ಸಂದರ್ಭ ನೀವಾಗಿ ನಮಗೆ ತಂದು ಕೊಡಬಾಡ್ರಿ. ಅಂಥ ಸಂದರ್ಭ ಏನಾದರೂ ಆದರೆ ಸಂಪೂರ್ಣವಾಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಯಡ್ರಾಮಿ ವಲಯದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಸಂಪೂರ್ಣವಾಗಿ ಹೊಣೆಗಾರರಾಗಿರ್ತಾರೆ. ಇಲ್ಲಿವರೆಗೂ
ಸುದ್ದಿ ಮಾಧ್ಯಮದ ಮೂಲಕ ಹಾಗೂ ಈಗ ಖಾಸಗಿ ಟಿವಿ ಚಾನೆಲ್ ಮೂಲಕ ನನ್ನ ಒಂದೆರಡು ಮಾತನ್ನು ಜನತೆಗೆ ಹಾಗೂ ಅಧಿಕಾರಿಗಳನ್ನು ಮುಟ್ಟಿಸಲು ಪ್ರಯತ್ನಿಸಿದ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಲೈಕ್ ಅವರ್ ವಿಡಿಯೋಸ್